ಮೊಗ್ಗಿನ ಮನಸ್ಸಿನ ಹುಡುಗಿ ಶುಭಪುಂಜ ಈಗ ಒಂದು ಮಗುವಿನ ತಾಯಿ. ಈ ಮಾತನ್ನ ನಾವು ಹೇಳ್ತಿಲ್ಲ, ಖುದ್ದು ಶುಭಾ ಅವರೇ ಹೇಳ್ತಿದ್ದಾರೆ. ಮೊಗ್ಗಿನ ಮನಸ್ಸಿನ ಹುಡುಗಿ ಮೊನ್ನೆಯಷ್ಟೇ ನನ್ನ ಮದುವೆಯಾಗುವ ಹುಡುಗ ಇದೇ ರೀತಿ ಇರಬೇಕು ಎಂದಿದ್ರು. ಅಷ್ಟರಲ್ಲಾಗಲೇ ಮಗು ಹೇಗೆ ಅಂತ ತಲೆ ಕೆಡಿಸ್ಕೊಳ್ಬೇಡಿ. ಶುಭಪುಂಜ ಹೇಳುತ್ತಿರುವುದು ತೆರೆ ಮೇಲಿನ ಸ್ಟೋರಿ ಬಗ್ಗೆ. ಹೌದು, ಇದೇ ಮೊದಲ ಬಾರಿಗೆ ಶುಭಪುಂಜ ಮದುವೆಯಾಗಿರುವ ಮಹಿಳೆಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಮದುವೆ ಫೋಟೋ ನೋಡಿ ಗಾಬರಿಯಾಗಿದ್ದ ಅಭಿಮಾನಿಗಳು, ಈ ಸುದ್ದಿಯು ಶಾಕಿಂಗ್. ಶುಭಪುಂಜ ಅಭಿನಯದ ಮುಂದಿನ ಸಿನಿಮಾದಲ್ಲಿ ಒಂದು ಮಗುವಿನ ತಾಯಿಯ ಪಾತ್ರವಂತೆ. ಈ ಪಾತ್ರವನ್ನ ಇಷ್ಟಪಟ್ಟು ಒಪ್ಪಿಕೊಂಡಿದ್ದಾರಂತೆ. ಹಾಗಾದ್ರೆ ಶುಭ ಅಭಿನಯದ ಚಿತ್ರಗಳ ಆ ವಿಶೇಷತೆಗಳ ಬಗ್ಗೆ ಇದೀಗ ನಾವು ಹೇಳ್ತೀವಿ ಕೇಳಿ. ವಿ ನಾಗೇಂದ್ರ ಪ್ರಸಾದ್ ನಿರ್ದೇಶನದ ಗೂಗಲ್ ಸಿನಿಮಾದಲ್ಲಿ ಶುಭಪುಂಜ ಒಂದು ಮಗುವಿನ ತಾಯಿ ಪಾತ್ರ ನಿರ್ವಹಿಸಿದ್ದಾರೆ. ಕಳೆದ 10 ವರ್ಷಗಳಿಂದ ಹಲವು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದ ಶುಭ ಇಂತಹ ಪಾತ್ರದಲ್ಲಿ ಕಾಣಿಸ್ಕೊಂಡೇ ಇರಲಿಲ್ಲ. ಇದು ಮೊದಲ ಪ್ರಯತ್ನ. ಇನ್ನ ಈ ಚಿತ್ರಕ್ಕೆ ಸಂಗೀತ ಹಾಗೂ ಸಂಭಾಷಣೆ ಬರೆಯುವಲ್ಲಿ ಸಾಹಿತಿ ವಿ ನಾಗೇಂದ್ರ ಪ್ರಸಾದ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಒಟ್ಟಿನಲ್ಲಿ ಎಲ್ಲ ಅಂದುಕೊಂಡಂತೆ ಆದರೆ ಫೆಬ್ರವರಿ 16ಕ್ಕೆ ಸಿನಿಮಾ ಬಿಡುಗಡೆಯಾಗಲಿದ್ದು ಶುಭಪುಂಜ ತಾಯಿ ಪಾತ್ರದಲ್ಲಿ ಹೇಗೆ ಕಾಣಿಸ್ತಾರೆ ಎಂಬುದನ್ನ ಕಾದು ನೋಡಬಹುದು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಿ ಸೇಫ್, ಹ್ಯಾವ್ ಫನ್. ಥ್ಯಾಂಕ್ ಯು.